ಅವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ನೋಡು ಚೆನ್ನಾಗಿ ಸ್ವಾಗತ ವಿದ್ಯಾರ್ಥಿಗಳೇ ಈ ವರ್ಷ ಉನ್ನತ ಶಿಕ್ಷಣ ಇಲಾಖೆ ಏನೇನು ಸಾಧನೆ ಮಾಡಿದ್ದು ತಾಕದಷ್ಟು ಹಲವು ಹೆಜ್ಜೆಯನ್ನು ಗುರುತಾಕಿದೆ ಉನ್ನತ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಗೆ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅಲ್ಲರಲ್ಲಿ ಗೊತ್ತು ಅವರು ಏನೇನು ಹೊಸ ಹೊಸ ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವರಲ್ಲಿ ತಿಳಿಸ್ಕೊಡ್ತೇನೆ ಯಾರು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಬಗ್ಗೆ ಮೇಲೆ ಕಣ ಬೆಲ್ ಬಳಾರ್ ಕ್ಲಿಕ್ ಮಾಡ್ಬೋದು ಮೊದಲಿಗೆ ಬಂದ್ಬಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನಂತ ಡೌಟ್ ಇತ್ತು ಅದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ದೇಶದ ಮೊತ್ತಮದ ರಾಜ್ಯ ಕರ್ನಾಟಕವಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮಾಡೋದು ದೇಶದಲ್ಲಿ ದೇಶದಲ್ಲಿ ಮೊದಲ ರಾಜ್ಯ ಕರ್ನಾಟಕವಾಗಿ ಮೂಡಿಬಂದಿದೆ ಮಾತೃಭಾಷೆ ನೀವು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ಬೋದು ಅದು ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದರೆ ನಮಗೆ ಗೊತ್ತಿರುತ್ತೆ ಸಂಶೋಧನಾ ಕೇಂದ್ರಿತ ಬೋಧನ ಕೇಂದ್ರಿತ ವಿ ಗುರುತಿಸುವಿಕೆ ಅಂದರೆ ಯಾವ್ಯಾವ ಸಂಶೋಧನಾ ಕೇಂದ್ರ ಬೋಧನ ಕೇಂದ್ರ ಕೂಡ ಗುರುತನೆ ಮಾಡಿದ್ದಾರೆ ಅನಿವಾರ್ಯ ಕಾರಣದಿಂದ ಕೋರ್ಸನ್ನು ಮಧ್ಯದಲ್ಲೇ ಬಿಟ್ಟರೆ ಕೊನಂ ಕೋರ್ಸ್ ಮುಂದುವರಲು ಅವಕಾಶ ನೋಡಿ ಇದು ಗುಡ್ ಚೆನ್ನಾಗಿದೆ ನೋಡಿ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಕೋರ್ಸು ಅನಿವಾರ್ಯ ಕಾರಣದಿಂದ ಬಿಟ್ಟರೆ ಮಧ್ಯದಲ್ಲಿ ಬಿಟ್ಟರೆ ನೀವು ನೆಕ್ಸ್ಟ್ ಕೂಡ ಕಂಟಿನ್ಯೂ ನೋಡ್ಬೋದು ಅದು ರಾಶಿ ಶಿಕ್ಷಣ ಐತಿ ಮತ್ತು ರಾಷ್ಟ್ರ ಶಿಕ್ಷಣದಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದೆರಡನೇ ಶಿಕ್ಷಣನೇ ಜಾರಿ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹತ್ತಲ್ಲಿ ಜಾರಿ ಮಾಡ್ತೀವಿ ಬೋಧಕ ಪಾಠ ಮಾಡುವವರು ವಿದ್ಯಾರ್ಥಿ ಆಲಿಸುವುದು ಮಾದರಿ ಬದಲಾಗಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಶ್ನೆಯನ್ನು ಕೇಳುವ ಹಾಗೂ ವಿಶ್ಲೇಷಿಸುವ ಸಂವಾದಾತ್ಮಕ ಕಲಿಕೆಗೆ ಅವಕಾಶ ಅಂದರೆ ವಿದ್ಯಾರ್ಥಿಗಳು ಪಾಠ ಕೇಳೋದು ಅವರು ಸ್ಟೂಡೆಂಟ್ಸ್ ಪಾಠ ಮಾಡೋದು ಅದಕ್ಕಿಂತ ಹೆಚ್ಚು ಅನುಕೂಲವಾಗಲಿ ಅಂತೇಳಿ ಕೌಶಲ್ಯಗಳನ್ನು ರೂಪಾಯಿ ಮಾಡಬೇಕು ಅಂತೇಳಿ ಒಂದು ರಾಷ್ಟ ಶಿಕ್ಷಣ ನೀತಿ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಸಾಲಿನ ಒಂದು ಒಳ್ಳೆಯ ಯೋಜನೆ ಅಂತ ಮೂಡಿ ಬಂದಿದೆ ಸಮಗ್ರ ಕಲಿಕಾ ನಿರ್ವಹಣೆ ಮಾಡ ಕೂಡ ಮಾಡಿ ಮುಗಿಸಿದ್ದಾರೆ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಕೂಡ ಸಾಕಷ್ಟು ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದಾರೆ ಏನಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎರಡು ಸಾವಿರದ ಐನೂರು ಸ್ಮಾರ್ಟ್ ವೋಡ್ ಮಾಡಿದ್ದಾರೆ ಟೋಡಲು ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಟೋಟಲ್ ಎರಡು ಸಾವಿರದ ಐನೂರು ಕೂಡ ಸ್ಮಾರ್ಟ್ ವಾಡ್ ಸ್ಮಾರ್ಟ್ ಕ್ಲಾಸನ್ನು ಈ ವರ್ಷ ಮಾಡಲೇ ತಯಾರು ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸಲ್ಲಿ ಕೂಡ ಪ್ರಾಜೆಕ್ಟ್ ಇರುತ್ತಂತೆ ಮತ್ತು ವೈಟ್ ಬೋರ್ಡ್ ಇರುತ್ತಂತೆ ಮತ್ತು ಯು ಪಿ ಎಸ್ಸು ಮತ್ತು ಐಸ್ಪೀಡ್ ಇಂಟರ್ನೆಟ್ ಕೂಡ ಇರುತ್ತಂತೆ ಸರ್ಕಾರಿ ಕಾಲೇಜಿನಲ್ಲಿ ಆರು ಸಾವಿರ ಕೊಠಡಿಗಳಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಮತ್ತು ಹಂಗೈನು ನೋಡಿ ಜ್ಞಾನಕಿಂಡಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಟ್ಟಿರೋದು ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಡಿಪ್ಲೊಮಾ ಪಠ್ಯ ಪರೀಕ್ಷಣೆ ಡಿಪ್ಲೊಮಾ ಪಠ್ಯದಲ್ಲಿ ಸ್ವಲ್ಪ ಚೇಂಜ್ ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರವೇಶದಲ್ಲಿ ಆಗಿದ್ದ ಕುಸಿತ ಅಂದರೆ ಕೋರ್ಸ್ಗಳು ಕಡಿಮೆ ಇತ್ತು ಮತ್ತು ಅರ್ಧದಲ್ಲಿ ಕೋರ್ಸ್ ಬಿಡೋರಿಗೆ ನಂತರ ಉದ್ಯೋಗ ತರಲಿಲ್ಲ ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಉದ್ಯೋಗ ಶೈಕ್ಷಣಿಕ ಸಮಯದಲ್ಲಿ ಹೊಸ ಪಠ್ಯಕ್ರಮ ಕೂಡ ರೂಪಣೆ ಮಾಡಿದ್ದಾರೆ ಮತ್ತು ಏಕೀಕೃತ ಇದೆ ಅಂದರೆ ಯು 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 ಸಿ ಎ ಎಮ್ ಸಿ ಅಂದರೆ ವಿಶ್ವವಿದ್ಯಾಲಯ ಎಲ್ಲ ಕಾರ್ಯಗಳನ್ನು ಒಂದೇ ಆನ್ಲೈನ್ ವೇದಿಕೆಯಲ್ಲಿ ವ್ಯವಸ್ಥಾಪಿ ಪ್ರವೇಶಾದಿ ತರಗತಿ ನಿರ್ವಹಣೆ ಪರೀಕ್ಷೆ ಹಣಕಾಸು ಮಾನಸ ಸಂಯೋಜನೆ ಇವನ್ನೆಲ್ಲ ಸಮಂಜಸ ಮಾಡಿದ್ದು ಅಂತೇಳಿ ಏಕೆ ಕೃತಕ ಶಾಲಾದ್ಯಂತ ಕೂಡ ತಯಾರಿ ಮಾಡಿದ್ದಾರೆ ಮತ್ತು ಈ ಆಫ್ ಆಫೀಸ್ ಜಾರಿಗೆ ಕ್ರಮ ಅಂದರೆ ನೀವು ಹೊರಗಡೆ ಗೊತ್ತಿರ್ಬೋದು ಯಾವ್ಯಾವ ಥರ ಒಂದು ಲೈನ್ ಇರಲಿಲ್ಲ ಆ ಲೈನ್ ಸ್ಥಾಪನೆ ಮಾಡಿ ಈ ಆಫೀಸ್ನ ಕೂಡ ಈ ವರ್ಷ ಎಲ್ಲ ಮಾಡಿದ್ದಾರೆ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದಾರೆ ಯಾರಂದರೆ ಕೋವಿಡ್ ಮೊದಲೆಲ್ಲ ಕಡಿದುಕೊಂಡು ಲಾಕ್ಡೌನ್ನಿಂದಾಗಿ ತರಗತಿ ಸ್ಥಗಿತವಾಗಿದ್ದು ವಿದ್ಯಾರ್ಥಿಗೆ ಕಲಿಕೆ ಏಳಲಿ ಅಂತ ಕೂಡ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿ ಅಲ್ಲೂ ಕೂಡ ಕಲಿಕೆಗೆ ಮನೆ ಕೂಡ ನಿರ್ವಹಣೆ ಮಾಡಿದ್ದಾರೆ ಅದನ್ನು ಬಂದ್ಬಿಟ್ಟು ಅಂತ ಶಕ್ತಿಯಂಥ ಜಾಗತೀಕರಣದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು ಯಾವ್ಯಾವ ವಿದ್ಯಾರ್ಥಿಗಳು ಕೂಡ ಉಪಯೋಗ ಮಾಡಬೇಕು ಅಂತ ಕೂಡ ಬೆಳವಣಿಗೆಗಳನ್ನು ಈ ವರ್ಷ ಮಾಡಿದ್ದಾರೆ ಮತ್ತು ಉನ್ನ ಶಿಕ್ಷಣ ಇಲಾಖೆ ಈ ವರ್ಷ ಭಾರಿ ಶರಾಬಾಗಿದೆ ಅಭಿವೃದ್ಧಿ ಆಗಿದೆ ಅಂತೇಳಿ ಯೋಚನೆ ಮಾಡಿದ್ದಾರೆ ಅದೇ ಥರ ಒಂದು ಪಾಯಿಂಟ್ ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಈ ವರ್ಷ ಟ್ಯಾಬ್ ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರು ಕೂಡ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದಾರೆ ಇವೆಲ್ಲ ಇವತ್ತು ಈ ವರ್ಷದ ಸಾಧನ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಒಂದು ಶಿಕ್ಷಣ ಇಲಾಖೆ ಇದು ಇದೇ ಥರ ಹೆಚ್ಚಿನ ವಿಷಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್